ನನ್ನ ದೇಶ ನನ್ನ ಜನ ಪದಗಳ ಹತ್ತ ಕರಾವಳಿ ಸಮುದ್ರದ ದಂಡೆ ಘಟ್ಟ ಬೆಟ್ಟಗಳ ಸಾಲು ಪರ್ವತ ದೊಡ್ಡ ಬೆಟ್ಟ ಫಲವತ್ತಾದ ಸಾರವತ್ತಾಗಿ ಬಲಿದಾನ ಆಹು ಆಹುತಿ ಕೊಡು ಬಹು ಅಧಿಕ ಅಥವಾ ಅನೇಕ ಬೀಡು ನೆಲೆ ಮನೆ ಮೀರಿದ ದಾಟಿದ ಸಂಕೇತ ಗುರುತು ಹಬ್ಬು ಹರಡು ಕೋರು ವಿನಂತಿಸು ನಾಡು ದೇಶ ಪುರಾತನ ಹಳೆಯ ಪ್ರತೀಕ ಪ್ರತಿರೂಪ ಚಿಹ್ನೆ ಬಣ್ಣಿಸು ಒಗಳು ಬಾವುಟ ಪತಾಕೆ ಧ್ವಜ ಮನೋಭಾವ ಮನಸ್ಸಿನ ಭಾವನೆ ವಿಶಾಲ ವಿಸ್ತಾರವಾದ ಅಥವಾ ಹಗಳವಾದ ಸುಳಿವು ಸುಳುಹು ಕುರುಹು ಜಾಡು ಒನ್ ಹೆಮ್ಮೆ ಗೌರವ ಗೂಡು ಮನೆ ಸ್ತಂಭ ಕಂಬ ಸಮೃದ್ಧಿ ಅಭಿವೃದ್ಧಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಿ ನಮ್ಮ ದೇಶ ಯಾವುದು ನಮ್ಮ ದೇಶ ಭಾರತ ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ ಭಾರತವನ್ನು ಬರೆತಕಂಡ ಹಿಂದೂಸ್ತಾನ ಇಂಡಿಯಾ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಭಾರತದಲ್ಲಿ ಅರಿಯುವ ಪ್ರಮುಖ ನದಿಗಳು ಯಾವುವು ಭಾರತದಲ್ಲಿ ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣ ಗೋದಾವರಿ ಮುಂತಾದ ನದಿಗಳು ಹರಿಯುತ್ತವೆ ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವುವು ನಮ್ಮ ಭಾರತದಲ್ಲಿ ಹುಲಿ ಸಿಂಹ ಆನೆ ಜಿಂಕೆ ಚಿರತೆ ಮುಂತಾದ ಕಾಡು ಪ್ರಾಣಿಗಳು ಕಂಡುಬರುತ್ತವೆ ನಮ್ಮ ರಾಷ್ಟ್ರಗೀತೆ ಯಾವುದು ಅದನ್ನು ರಚಿಸಿದ ಕವಿ ಯಾರು ನಮ್ಮ ರಾಷ್ಟ್ರಗೀತೆ ಜನಗಣಮನ ಅದನ್ನು ರಚಿಸಿದವರು ರವೀಂದ್ರನಾಥ ಟಾಗೂರ್ ಒಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು ಒಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಮಚಂದ್ರ ಚಟರ್ಜಿ ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಮೂರು ಬಣ್ಣಗಳು ಯಾವುವು ನಮ್ಮ ರಾಷ್ಟ್ರದ ರಾಷ್ಟ್ರಧ್ವಜದಲ್ಲಿರುವ ಮೂರು ಬಣ್ಣಗಳೆಂದರೆ ಕೇಸರಿ ಬಿಳಿ ಹಸಿರು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಭಾರತದಲ್ಲಿ ಯಾವ ಯಾವ ಧರ್ಮದವರಿದ್ದಾರೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತ ಬೌದ್ಧ ಜೈನ ಧರ್ಮದವರಿದ್ದಾರೆ ಭಾರತದಲ್ಲಿ ಜನ ಯಾವ ಯಾವ ಭಾಷೆಗಳನ್ನಾಡುತ್ತಾರೆ ಭಾರತದಲ್ಲಿ ಜನ ಕನ್ನಡ ಹಿಂದಿ ಬಂಗಾಳಿ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಿ ಭಾಷೆಗಳನ್ನಾಡುತ್ತಾರೆ ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವ ಸ್ವಭಾವಗಳಿವೆ ಭಾರತೀಯರಲ್ಲಿ ಶಾಂತಿ ವಿಶಾಲ ಮನೋಭಾವನೆ ಜಾತಿಮತ ಭಾಷೆ ಮೀರಿದ ಗುಣ ಸ್ವಭಾವಗಳಿವೆ ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು ನಮ್ಮ ರಾಷ್ಟ್ರಧ್ವಜ ಮೂರು ಬಣ್ಣಗಳಿಂದ ಕೂಡಿದೆ ಕೇಸರಿ ಬಣ್ಣ ತ್ಯಾಗದ ಸಂಕೇತವಾಗಿದೆ ಬಿಳಿ ಬಣ್ಣ ಶಾಂತಿ ಸಂಕೇತವಾಗಿದೆ ಮಧ್ಯದಲ್ಲಿರುವ ನೀಲಿ ಬಣ್ಣ ಚಕ್ರ ಧರ್ಮಚಕ್ರವಾಗಿದೆ ಪ್ರಗತಿಯ ಸಂಕೇತವಾಗಿದೆ ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ ಆಜಾದ್ ಮುಂತಾದ ಜನರು ನಮ್ಮ ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರಾಗಿದ್ದಾರೆ ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ ಉತ್ತರ ಪ್ರಮುಖ ಕವಿಗಳು ಮಹಾತ್ಮರು ಪ್ರಮುಖ ಕವಿಗಳು ವ್ಯಾಸ ವಾಲ್ಮೀಕಿ ಪಂಪ ಹರಿಹರ ರಾಘವಾಂಕ ಕುಮಾರವ್ಯಾಸ ಕಬೀರ್ ಬುದ್ಧ ಬಸವ ಅಲ್ಲಮ ಗಾಂಧಿ ಅಂಬೇಡ್ಕರ್ ವಿವೇಕಾನಂದ ಅರವಿಂದ ಈ ಕೆಳಗಿನ ವಾಕ್ಯಗಳಿರುವ ದೋಷಗಳನ್ನು ಸರಿಪಡಿಸಿ ಬರೆಯಿರಿ ಭಾರತ ದೇಶದ ದಕ್ಷಿಣಕ್ಕೆ ಹಿಮಾಲಯ ಪರ್ವತ ಇದೆ ಉತ್ತರ ಭಾರತ ದೇಶದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ಇದೆ ದಕ್ಷಿಣ ಪೀಠ ಭೂಮಿಯನ್ನು ಸಮುದ್ರಗಳು ಸುತ್ತುವರೆದಿವೆ ದಕ್ಷಿಣ ಪೀಠ ಭೂಮಿಯನ್ನು ಪಶ್ಚಿಮ ಘಟ್ಟಗಳು ಪೂರ್ವಘಟ್ಟಗಳು ಸುತ್ತುವರೆದಿದೆ ನಮ್ಮದು ಬಹುಭಾಷೆ ಹೊಂದಿರುವ ಸಣ್ಣ ದೇಶ ಉತ್ತರ ನಮ್ಮದು ಬಹುಭಾಷೆ ಹೊಂದಿರುವ ದೊಡ್ಡ ದೇಶ ಹೊಂದಿಸಿ ಬರೆಯಿರಿ ಆ ಭಾಗ ಹಿಮಾಲಯ ಕನ್ನಡ ಕಾವೇರಿ ಪಂಪ ಕ್ರೈಸ್ತ ಸಮುದ್ರ ಕವಿ ಪರ್ವತ ಧರ್ಮ ಭಾಷೆ ನದಿ ಹಿಮಾಲಯ ಅನ್ನೋದು ಒಂದು ಪರ್ವತ ಹಂಗಾಗಿ ಮ್ಯಾಚ್ದ ಫಾಲೋಯಿಂಗಲ್ಲಿ ಪರ್ವತ ಬರುತ್ತೆ ಕನ್ನಡ ಅನ್ನೋದು ಒಂದು ಭಾಷೆ ಕಾವೇರಿ ನದಿ ಪಂಪ ಕವಿ ಕ್ರೈಸ್ತ ಅನ್ನೋದು ಒಂದು ಧರ್ಮ ಉತ್ತರಗಳು ಇಲ್ಲಿ ಪರ್ವತ ಭಾಷೆ ನದಿ ಕವಿ ಧರ್ಮ ಅಂತ ಇದೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ನಮ್ಮ ರಾಷ್ಟ್ರಧ್ವಜವು ಮೂರು ಬಣ್ಣಗಳಿಂದ ಕೂಡಿದೆ ಕೇಸರಿ ಬಿಟ್ಟ ಸ್ಥಳದಲ್ಲಿ ಮೂರು ಅಂತ ಇದೆ ಕೇಸರಿ ಬಣ್ಣದ ಸಂಕೇತ ಡ್ಯಾಶ್ ಕೇಸರಿ ಬಣ್ಣದ ಸಂಕೇತ ತ್ಯಾಗದ ಸಂಕೇತ ಬಿಳಿಯ ಬಣ್ಣದ ಪ್ರತೀಕ ಶಾಂತಿ ಹಸಿರು ಬಣ್ಣದ ಸೂಚಕ ಸಮೃದ್ಧಿ ನಮ್ಮ ರಾಷ್ಟ್ರೀಯ ಹೆಗ್ಗುರುತುಗಳು ಅವುಗಳ ಹೆಸರನ್ನು ಬರೆಯಿರಿ ಅಲ್ಲಿ ಚಿತ್ರ ಇಲ್ಲ ಬಟ್ ನಾನು ಬರೀ ಹೆಸರು ಬರೆದು ಅದು ಏನು ಅಂತ ಅವುಗಳ ಬಗ್ಗೆ ಬರ್ತಿದ್ದೀನಿ ರಾಷ್ಟ್ರ ಲಾಂಛನ ನಾಲ್ಕು ತಳೆಯುಳ್ಳ ಸಿಂಹ ಇರುತ್ತೆ ರಾಷ್ಟ್ರಧ್ವಜೆ ಮೂರು ಬಣ್ಣಗಳ ಮತ್ತು ಚಕ್ರ ಇರುತ್ತೆ ರಾಷ್ಟ್ರೀಯ ಹೂವು ಬಂದು ಕಮಲ ರಾಷ್ಟ್ರೀಯ ಪಕ್ಷಿ ಬಂದು ನವಿಲು ರಾಷ್ಟ್ರೀಯ ಪ್ರಾಣಿ ಬಂದು ಹುಲಿ ಭಾಷಾಭ್ಯಾಸ ಈ ಕೆಳಗಿನ ಪದಗಳು ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಪುರಾತನ ಪುರಾತನ ಅಂದರೆ ತುಂಬ ಹಳೆಯದು ನಮ್ಮ ನಾಡಿನಲ್ಲಿ ಪುರಾತನವಾದ ದೇವಾಲಯಗಳಿವೆ ಸುತ್ತುವರೆ ಅರಣ್ಯದಲ್ಲಿ ಹಲವು ಜಾತಿಯ ಮರಗಳು ಸುತ್ತುವರೆದಿರುತ್ತವೆ ಹಚ್ಚ ಹಸಿರು ಗರಿಕೆಯ ಹುಲ್ಲು ಹಚ್ಚ ಹಸಿರಿನಿಂದ ಕೂಡಿರುತ್ತದೆ ಬಲಿದಾನ ದೇಶಕ್ಕಾಗಿ ಬಲಿದಾನ ಮಾಡಿದ ಅನೇಕ ವೀರ ಯೋಧರ ಹೊಂದಿದ ರಾಷ್ಟ್ರ ನಮ್ಮದಾಗಿದೆ ಬೀಡು ಕನ್ನಡ ನಾಡು ಶ್ರೀಗಂಧದ ಬೀಡು ಎಂದು ಪ್ರಸಿದ್ಧ ಹೊಂದಿದೆ